नमस्कार एल्लरिगू इवत्तिन रेसिपी भाळंद्रे भाळ मंदि रिक्वेस्ट माड्कोंडिद्री मस्त टेस्टी नोड्तिद्दे कोत्तंबरी वडी इदु नम्म कर्नाटकदोळगे अष्टे अल्ल महाराष्ट्र ओळगूनु भाळ फेमस ईग नीवु ऊटद जोते इदन्न कोट्रंद्रे अदरद टेस्ट दुप्पट माड्बिडतिद्दे पूरा ऊटद अष्टु रुचि इर्तिति मत्ते इदु माडोदु भाळ सरळ ऐति सो नड्रि स्टार्ट माडोण ई कोत्तंबरी वडी माडक कोत्तंबरी अंत्रू बेकागतिद्री पूरा सेवडे वंद कोत्तंबरी तगोंडेनी आमेल भाळष्ट हसिमेणसिनकाई याकंद्र नाव ई वडीन डीप फ्राई माडोद्रिंत स्वल्प खार इद्दंग छलो बर्तेति रुचि ईग एल्लानू मोदलिगे स्वच्छंग तळ्कोंबिडोण आमेले इल्ले हसिमेणसिनकाई ओळगे दप्प मत्ते गिड्डे एरडु मेणसिनकाई हाकोंडेनी खार स्वल्प बालेन्स आगलि अंत हेळि आमेले कोत्तंबरीन नावु स्वच्छंग तळ्कोंतेवल्ल सोस्कोंड अदन्न ओंद अरबि मेले पूरा हरडिसि वणगसक हाकिबिड्रि वणगसक अंतंद्र बिसलागल नेळ ओळगन पूरा नीर बसिबेका अलिवर्गु अष्ट ओंद हनि नीरिन अंशनु इरबारद्रि इदर ओळग आमेले नावु ओंद 2 इंच अल्ल तगोंडेनि अथवा हसि शुंठि ईगिद हसि शुंठि नावु तिंतिरबेक नम्मद कफ कडिमे माड्तिति मत्ते नम्म डैजेशन गे बहळ चलो नावेन् माड्तीवि बड बड अदन्न तोळदे सिप्पि सुल्द अडिगेगे उपयोग माड्बिड्तीवि अदर बदलागि अद सिप्पि समेतनु उपयोग माड्बेक्रि ಈಗ ನೀವು ಅನ್ಬಹುದು ಯಪ್ಪ ಅದರೊಳಗೆ ಬಹಳ ಮಣ್ಣು ಇರ್ತೈತಿ ಅದನ್ನೆಲ್ಲೇ ನಾವು ಹಂಗೆ ಹಾಕಕ್ಕೆ ಬರ್ತೈತಿ ಅಂತ ಹೇಳಿ ಈ ರೀತಿ ನೀರೊಳಗೆ ನೆನೆಸಿ ಒಂದು 20 ನಿಮಿಷ ಇಟ್ಟ್ರಂದ್ರೆ ಪೂರ ಮಣ್ಣೆಲ್ಲ ಹೋಗ್ಬಿಡ್ತೈತಿ ಆಮೇಲೆ ಕೈಯಿಂದ ಹಿಂಗೆ ತಿಕ್ಕಿದ್ರಂದ್ರೆ ಪೂರ ಸ್ವಚ್ಛ ಆಗ್ತೈತಿ ನೀವು ಅದನ್ನು ಉಪಯೋಗ ಮಾಡಬಹುದು ಈಗ ನಾನು ಈ ವಡಿಗೆ ಪೇಸ್ಟ್ ರೆಡಿ ಮಾಡ್ಕೊತೀನಿ ಬಡ ಬಡ ಹಸಿ ಮೆಣಸಿನಕಾಯಿ ಹಾಕೊಂಡೆ ಆಮೇಲೆ ಅಲ್ಲ ಅಥವಾ ಹಸಿ ಶುಂಠಿ ಹಾಕೊಳ್ಳಾತೀನಿ ಈಗ ಒಂದ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಇದಕ್ಕೆ ಅಂದ್ರೆ ಕಹಿ ಅಂಶ ಬರಂಗಿಲ್ಲ ಪೇಸ್ಟ್ ಒಳಗೆ ಪೂರಾ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡಿದ್ರು ಇದ್ರಂದ್ರೆ ನೀರು ಹಾಕಲಾರದಂಗ ಅಥವಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರ್ರಿ ಆಮೇಲೆ ಇದು ಬಳಕಲ್ ಬಗ್ಗೆ ಬಹಳ ಮಂದಿ ಕೇಳ್ತಿದ್ರು ಇದನ್ನ ಹೆಂಗ್ ಉಪಯೋಗ ಮಾಡಬೇಕು ಫಸ್ಟ್ ಟೈಮ್ ಮತ್ತೆ ಎಲ್ಲಿಂದ ತಗೋಬೇಕು ಏನೆಲ್ಲ ಅಂತ ಹೇಳಿ ನಿಮಗೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಬರೆದು ಹಾಕ್ರಿ ಬಹಳ ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅದರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋನ ಮಾಡಿಬಿಡ್ತೀನಿ ಆಮೇಲೆ ಈಗ ಕೊತ್ತಂಬರಿ ನಮ್ಮದು ಚಲುತ್ತಂಗ ಒಣಗ್ಯಾವ ಅದನ್ನ ಸಣ್ಣಕ್ಕೆ ಹೆಚ್ಚಿಕೊಳ್ಳೋಣ ಆಮೇಲೆ ನಾ ಆದಷ್ಟು ಇಲ್ಲಿ ಎಲಿ ಎಲಿ ಎಷ್ಟು ತಗೊಂಡೇನ್ರಿ ಈ ದಂಟ ಐತಲ್ಲ ಇದರಲ್ಲೇ ಸೂಪರ್ ಮತ್ತು ಸಾರ್ ಮಸ್ತ್ ಆಗ್ತೈತಿ ನಾನು ಅದಕ್ಕೆ ಸೈಡಿಗೆ ಇಟ್ಕೊಳತೇನೆ ಅದನ್ನು ಹಾಂ ಈಗ ಬಂತು ನೋಡ್ರಿ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಈಗ ನೀವು ವಡಿ ಮಾಡ್ರಿ ಮಿರ್ಚಿ ಮಾಡ್ರಿ ಬಜ್ಜಿ ಮಾಡ್ರಿ ಕಡ್ಲಿ ಹಿಟ್ಟು ಮಾತ್ರ ಭಾಳ ಚಲೋ ಕ್ವಾಲಿಟಿ ತಗೋಬೇಕು ಅಂದ್ರಷ್ಟೇ ನಿಮ್ದು ಫಸ್ಟ್ ಕ್ಲಾಸ್ ಆಗ್ತಾವ ಇಲ್ಲ ಅಂತಂದ್ರೆ ಅಷ್ಟು ರುಚಿ ಬರಂಗಿಲ್ಲ ಆಮೇಲೆ ಬಹಳ ಮಂದಿ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಾತಿದ್ರಿ ಇದು ವಿಜಯ ಫುಡ್ಸ್ ಅವರದ ಪ್ರಾಡಕ್ಟ್ಸ್ ಹೆಂಗ್ ಬರ್ತಾವ ಯಾವ್ಯಾವ ಬರ್ತಾವ ಮತ್ತೆ ಅದನ್ನ ಹೆಂಗ್ ತಗೋಬೇಕು ಅಂತ ಹೇಳಿ ಹಿಂಗಾಗಿ ನಾವೇನ್ ಮಾಡಿದ್ವಿ ಅವರಿಗೆ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಬಹಳ ಚಲೋ ರೆಸ್ಪಾಂಡ್ ಮಾಡಿದ್ರಿ ಎಲ್ಲಾ ಡೀಟೇಲ್ಸ್ ಕೊಟ್ರು ನಮಗೆ ಇಷ್ಟು ಖುಷಿ ಆಗ್ತಿತ್ತಲ್ಲ ಯಾಕಂದ್ರೆ ಹಂಗ ಹಿಂಗಲ್ರಿ 50 ವರ್ಷದ ಹಳೆದ ಕಂಪನಿ ಅದ ಮತ್ತೆ ಸ್ಪೆಷಲಿ ನಮ್ಮ ಕರ್ನಾಟಕದ ಅಂತಂದ್ರೆ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ ನೀವು ಆ ಪ್ರಾಡಕ್ಟ್ಸ್ ಕಣ್ಮುಚ್ಚಿ ತಗೋಬಹುದು ಮಾತ್ನಾಗ ನಾನು ನೀರು ಹಾಕಿದೆ ಅದೇನ ಕಲ್ಲು ಒಳಗೆ ತೊಳೆದಿದ್ನಲ್ಲ ಅದರ ನೀರು ಹಾಕಿದೆ ಮತ್ತು ಒಮ್ಮಕ್ಲಿ ಒಟ್ಟ ನೀರು ಹಾಕಬಾರ್ದ್ರಿ ಕಡ್ಲಿ ಹಿಟ್ಟು ಒಳಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಅದು ಜಲ್ದಿ ಹಿಡ್ಕೊಳ್ಳೋಂಗಿಲ್ಲ ನೀರು ಬರ್ತಾ ಬರ್ತಾ ನೆನೀತೈತಿ ಈಗ ನಾನು ಸ್ವಲ್ಪ ಸ್ವಲ್ಪ ಅಂತಂದ್ರೆ ಒಂದು 2 ಕಪ್ವರೆಗೂ ನೀರು ಹಾಕ್ಕೊಂಡೆ ಹಿಂಗೆ ನೀರು ಹಂಗೆ ಇರಬೇಕು ಅದು ಹಿಟ್ಟು ಈಗ ಒಂದು ಮಣ್ಣಿನ ಪಾತ್ರೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಎಳ್ಳು ಹಾಕೊಳತೀನಿ ಫ್ಲೇಮ್ ಸಣ್ಣ ಇರಲಿ ಆಮೇಲೆ ಸ್ವಲ್ಪ ಹಿಂಗೆ ಆಮೇಲೆ ಜೀರಿಗೆ ಒಟ್ಟು ಹೊಚ್ಚಾಕ್ ಹೋಗಬೇಡ್ರಿ ಎಳ್ಳು ಮತ್ತು ಹಿಂಗಿನ ಫ್ಲೇವರ್ ಭಾಳ ಚಲೋ ಬರ್ತೈತಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನಾನು ರುಬ್ಬಿದ ಮಸಾಲೆ ಹಾಕೊಂಡೆ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡು ಬಿಡೋಣ ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳತೀನಿ ಖಾರಪುಡಿ ನಿಮ್ದು ಟೇಸ್ಟ್ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ನಾವು ಖಾರಕ್ಕೆ ಮೆಣಸಿನ್ಕಾಯಿ ಅಂತೂ ಹಾಕೊಂಡ್ಬಿಟ್ಟೇವಿ ಈಗ ಕಲರ್ ಸ್ವಲ್ಪ ಬ್ರೌನಿಶ್ ಬೇಕಿತ್ತಂದ್ರೆ ಖಾರಪುಡಿ ಜಾಸ್ತಿ ಹಾಕೋರಿ ಇಲ್ಲ ಅಂತಂದ್ರೆ ನಡೀತೈತಿ ಆಮೇಲೆ ನಾವು ಕೊತ್ತಂಬರಿ ಹಾಕೊಂಡೆ ಇಷ್ಟು ಕೊತ್ತಂಬರಿ ಒಮ್ಮಕ್ಲೆ ಹಾಕೊಂಡಿಲ್ಲ ಒಂದು 75% ಅಷ್ಟು ಹಾಕೊಂಡೀನಿ ಇನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡೀನಿ ಈಗ ಕಡ್ಲಿ ಹಿಟ್ಟು ಹಾಕೊಂಡು ಒಟ್ಟ ಕೈ ಬಿಡಲಾರ್ದಂಗೆ ಗರ 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 ಇದನ್ನು ತಿರುಗಿಸ್ಬೇಕ್ರಿ ಹೊತ್ತಾಕ ಹೋಗಬಾರ್ದು ಆಮೇಲೆ ಸ್ವಲ್ಪ ದಪ್ಪ ತೆಳದ ಭಾಂಡೆ ತೊಗೊಂಡ್ರೆ ಭಾಳ ಚಲೋ ನಾವು ಜುಣ್ಕ ಮಾಡ್ತೇವಲ್ಲ ಹಂಗೆ ಮಾಡ್ಕೋಬೇಕು ಇದು ಪೂರಾ ಹಿಟ್ಟೈತಲ್ಲ ಹಸಿ ಹಸಿ ಇರಬಾರ್ದ್ರಿ ಚಲೋತ್ನಂಗೆ ಬೇಯಬೇಕು ಆಮೇಲೆ ಫ್ಲೇಮ್ ಪೂರಾ ಸಣ್ಣ ಇಡ್ರಿ ಈಗ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಅಜವಾಯಿನ ಹಾಕೊಳತೀನಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ತಾಟಿಗೆ ಎಣ್ಣೆ ಹಚ್ಚಿ ಸೆಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೆ ಹಿಟ್ಟು ಬಿಸಿ ಇದ್ದಾಗನ ಪಟಾಪಟ ತಾಟಿಗೆ ಹಿಟ್ಟು ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು ಸೇಮ್ ಜುಣ್ಕದ ವಡಿ ಮಾಡ್ತೇವಲ್ರಿ ಹಂಗೆ ನೋಡ್ರಿ ಆಮೇಲೆ ನಮ್ಮ ಜುಣ್ಕದ ವಡಿಗೂ ಕಡ್ಲಿ ಹಿಟ್ಟು ಕ್ವಾಲಿಟಿ ಭಾಳ ಚಲೋ ಇರಬೇಕ್ರಿ ಈಗ ಏನಾಗ್ತೈತಿ ಕಡ್ಲಿ ಹಿಟ್ಟು ಒಳಗೆ ಕಲಬೆರಕೆ ಮಾಡಿಬಿಡ್ತಾರೆ ಬೇರೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಅದ್ರದ್ದು ಕ್ವಾಲಿಟಿ ಇಷ್ಟು ಕಡಿಮೆ ಆಗ್ತಿತ್ತಲ್ಲ ನೀವು ಎಷ್ಟರ ಕಷ್ಟಪಟ್ಟು ಮಾಡಿದ್ರೂ ಆ ರುಚಿ ಬರಂಗಿಲ್ಲ ನೋಡ್ರಿ ಈಗ ಚೆನ್ನಾಗಿ ತಟ್ಕೊಂಡಾದ್ಮೇಲೆ ನಾವು ಮ್ಯಾಗ ಎಳ್ಳು ಹಾಕೊಂಡ್ಬಿಡೋಣ ಮತ್ತು ಒಂದು ಚಮಚೆಗೆ ಸ್ವಲ್ಪ ಎಣ್ಣೆ ಸವರಿ ಈ ಪೂರ ಹಿಂಗೆ ಗ್ರೀಸ್ ಮಾಡ್ಕೊಂಬಿಡ್ರಿ ಮ್ಯಾಗ ನಾನು ತೋರಿಸ್ತೇನೆ ನೋಡ್ರಿ ನಿಮಗೀಗ ಈ ರೀತಿ ಹಾಂ ಈಗ
ಇದನ್ನ ಸ್ವಲ್ಪ ಸೆಟ್ ಆಗಕ್ಕೆ ಟೈಮ್ ಕೊಡೋಣ ಒಂದು 10 ರಿಂದ 15 ನಿಮಿಷವರೆಗೂ ಇದನ್ನ ಆರಾಗ್ಬಿಟ್ವಂದ್ರೆ ನಾವು ಪಟಾಪಟ ಕಟ್ ಮಾಡ್ಕೋಬಹುದು ಈಗ ಸ್ವಲ್ಪ ಆರಿದ ಮೇಲೆ ಕಟ್ ಮಾಡ್ಕೊಳ್ಳಾತೀನಿ ನೀವು ಸ್ವಲ್ಪ ಚಾಕುಗೆ ಎಣ್ಣೆ ಹಚ್ಚಿಕೊಂಡು ಕಟ್ ಮಾಡ್ಕೋಬಹುದು ಸರಳ ಬರ್ತೈತಿ ಆಮೇಲೆ ಇದನ್ನ ನೀವು ಹಿಂಗ ತಿಂದಾಗ ಮಾಡಬಹುದು ಜುನ್ಕದ ವಡಿಗತೆ ಮಸ್ತ್ ಇರ್ತೈತಿ ಮತ್ತೆ ಇದನ್ನ ಸ್ಟೀಮ್ ಮಾಡಿನೂ ಮಾಡ್ತಾರಿ ನಾನು ಈಗ ತೋರಿಸಿನಲ್ಲ ಆ ಪ್ರೋಸೆಸ್ ಈಜಿ ಐತಿ ಸ್ಟೀಮ್ ಮಾಡ್ಕೋತ ಕುಡುಕಿನ ಹಿಂಗ ಮಾಡಿ ಕರೆದ್ರೆ ಚಲೋ ಆಗ್ತೈತಿ ಈಗ ನಾನು ಜುನ್ಕದ ವಡಿ ಕರ್ಕೊಂಡು ಬಿಡ್ತೀನಿ ಅದಕ್ಕೆ ಎಣ್ಣೆ ಹಾಕೊಳ್ಳಾತೀನಿ ಎಣ್ಣೆನು ಪ್ಯೂರ್ ಗಾಣದ ಉಪಯೋಗ ಮಾಡ್ರಿ ಆಮೇಲೆ ಇಲ್ಲಿ ಫ್ಲೇಮ್ ಮೀಡಿಯಂ ಇರಬೇಕು ಜಾಸ್ತಿ ಹೈನು ಇಡಬೇಡ್ರಿ ಲೋನು ಇಡಬೇಡ್ರಿ ಲೋ ಇಟ್ರೆ ಏನಾಗ್ತೈತಿ ಜುಣ್ಕದ ವಡಿ ಒಡೆದು ಬಿಡ್ತಾವ ಹೈ ಇಟ್ರೆ ಪೂರ ಸುಟ್ಕೊಂಡು ಬಿಡ್ತಾವ ಹೀಗಾಗಿ ಮೀಡಿಯಂ ಇಡ್ರಿ ಮತ್ತೆ ಹಾಕಿದ ಗುಳಿ ಒಟ್ಟೆ ತಿರುಗಿಸಬಾರ್ದ ಅದನ್ನ ಒಂದು ಸ್ವಲ್ಪ ಹಂಗೆ ಬಿಡ್ರಿ ಅದು ಕೆಳಗೆ ಈ ರೀತಿ ನೋಡ್ರಿ ಬ್ರೌನ್ ಆಗಿರ್ತೈತಿ ಒಂದು ಕಡೆ ಸೆಟ್ ಆಗಿಬಿಡ್ತದೆ ಅದು ಆವಾಗನ ತಿರುಗಿಸ್ಬೇಕು ನಾವು ಮತ್ತೆ ಸ್ವಲ್ಪ ಎಳ್ಳು ಮತ್ತು ಹಿಟ್ಟು ಸರ್ ಈ ರೀತಿ ಬರ್ತೈತಿ ಅದಕ್ಕೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನಾವು ಸೋಸ್ಕೋಬಹುದು ಆಮೇಲೆ ಎಣ್ಣೆನ ಮತ್ತೆ ಅದೇನು ಈ ರೀತಿ ಪೌಡರ್ ಇರಲ್ಲ ಅದು ತಿನ್ನಕ್ಕೆ ಮಸ್ತ್ ಇರ್ತೈತಿ ಹಾಂ ಅಂದಂಗೆ ನಿಮ್ಗೆ ಹೇಳೋದೇ ಮರ್ತುಬಿಟ್ಟೆ ಈ ವಿಜಯ್ ಫುಡ್ಸ್ ಅವ್ರದ್ದು 50 ವರ್ಷದ ವಾರ್ಷಿಕೋತ್ಸವ ಅಂತ್ರಿ ಅವ್ರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆ ಅಂದ್ರೆ ಪೂರ ನಮ್ಮ ಭಾಷೆ ನಮ್ಮ ಅಡುಗೆ ಟೀಮಿಂದ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಾನು ಹೇಳ್ತೀನಿ ನೋಡಿದ್ರಲ್ಲ ಈ ಕೊತ್ತಂಬರಿ ವಡಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ಟ್ರೈ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಹೊಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ